ಹಾಯ್ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಕೂಡ ಅತ್ಯುತ್ತಮವಾದಂತಹ ವಿಡಿಯೋ ಇದು. ಯಾಕಂದರೆ ಇವತ್ತಿನ ಒಂದು ಸಿಚುವೇಶನ್ದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ತಮ್ಮದೇ ಆದಂತಹ ಒಂದು ವ್ಯಕ್ತಿತ್ವವನ್ನು, ಭಿನ್ನಾಭಿಪ್ರಾಯಗಳನ್ನು ಹೊಂದಿರ್ತಾರೆ. ಎಷ್ಟೋ ವಿದ್ಯಾರ್ಥಿಗಳು ಅತ್ಯಂತ ಬುದ್ಧಿವಂತರಾಗಿದ್ದರೂ ಕೂಡ ಅವರ ಒಂದು ಬೋರ್ಡ್ ಎಕ್ಸಾಮಲ್ಲಿ ಒಳ್ಳೆಯ ರೀತಿಯಲ್ಲಿ ಅಂಕಗಳನ್ನು ಗಳಿಸಲಿಕ್ಕೆ ಆಗ್ತಾ ಇಲ್ಲ ಇವತ್ತು. ಹಾಗಾಗಿ ಇವತ್ತು ನೀವು ಎಲ್ಲಿ ತಪ್ಪು ಮಾಡ್ತಿದ್ದೀರಾ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್, ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾದರೆ ನೀವು ಬೋರ್ಡ್ ಎಕ್ಸಾಮಲ್ಲಿ ನೀವು ಆನ್ಸರ್ ಶೀಟ್ ಮತ್ತು ಕ್ವೆಶನ್ ಪೇಪರ್ ನಿಮ್ಮ ಹತ್ತಿರ ಬಂದ ಮೇಲೆ ನೀವು ಏನು ಮಾಡಬೇಕು, ಯಾವ ಟಿಪ್ಸ್ಗಳನ್ನು ಉಪಯೋಗಿಸ್ಕೊಳ್ಬೇಕು, ಯಾವ ಯಾವ ಟ್ರಿಕ್ಸ್ಗಳನ್ನು ಉಪಯೋಗಿಸ್ಕೊಂಡು ನೀವು ಎಕ್ಸಾಮನ್ನು ಬರೀಬೇಕು, ಆನ್ಸರ್ ಶೀಟಲ್ಲಿ ಯಾವ ರೀತಿ ಆನ್ಸರ್ಸ್ಗಳನ್ನು ಬರೀಬೇಕು, ಹಾಗೆ ಕ್ವೆಶನ್ ಪೇಪರನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು, ಯಾವ ರೀತಿ ಓದಬೇಕು ಅನ್ನೋ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಹಾಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಶುರು ಮಾಡೋಣ ಬನ್ನಿ. ನೀವು ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಅಥವಾ ಯಾವುದೇ ವಿದ್ಯಾರ್ಥಿಗಳಾದರೂ ಕೂಡ ಈ ವಿಡಿಯೋವನ್ನು ಕೊನೆವರೆಗೂ ನೋಡೋದನ್ನು ಮಾತ್ರ ಮಲ್ಲಕ್ಕೆ ಹೋಗಬೇಡಿ. ಓಕೆ, ಶುರು ಮಾಡೋಣ ಬನ್ನಿ. ಇಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಮೊಟ್ಟ ಮೊದಲು ನೀವು ಬೋರ್ಡ್ ಎಕ್ಸಾಮಲ್ಲಿ ಕ್ವೆಶನ್ ಪೇಪರ್ ನಿಮಗೆ ಕೊಡ್ತಾರೆ. ಯಾಕಂದರೆ 15 ನಿಮಿಷಗಳ ಕಾಲ ಮೊಟ್ಟ ಮೊದಲು ನಿಮಗೆ ಕ್ವೆಶನ್ ಪೇಪರ್ ಮೊಟ್ಟ ಮೊದಲು ಮುಂಚೆ ನಿಮಗೆ ಕೊಡ್ತಾರೆ. ಆ 15 ನಿಮಿಷಗಳಲ್ಲಿ ನೀವು ಏನು ಮಾಡಬೇಕು ಅಂದರೆ, 15 ನಿಮಿಷಗಳಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಕ್ವೆಶನ್ ಪೇಪರನ್ನು ಓದಬೇಕಾಗತ್ತೆ. ಹೇಗೆ ಓದಬೇಕು? ಟೋಟಲ್ ನಿಮಗೆ ಫಾರ್ ಎಕ್ಸಾಂಪಲ್ 34 ಕ್ವೆಶನ್ಸ್ ಅಥವಾ 36 ಕ್ವೆಶನ್ಸ್ಗಳು ಇರ್ತದೆ ಅಂತ ತಿಳ್ಕೊಳ್ಳಿ. ಈ ಒಂದು ಈ ಎಲ್ಲ ಕ್ವೆಶನ್ಸ್ಗಳಲ್ಲಿ ಸರಿಯಾಗಿ ನೀವು ಪ್ರತಿಯೊಂದು ಕ್ವೆಶನ್ಸನ್ನು 15 ನಿಮಿಷಗಳಲ್ಲಿ ಓದಬೇಕಾಗತ್ತೆ. ಓದಿದ ನಂತರ ಮೋಸ್ಟ್ ಇಂಪಾರ್ಟೆಂಟ್, ನಿಮಗೆ ಗೊತ್ತಿರುವಂತಹ ಕ್ವೆಶನ್ಸ್ಗಳು ಅಂದರೆ ನಿಮಗೆ ಪರ್ಫೆಕ್ಟಾಗಿ 100%ಗೆ 100% ಬರುವಂತಹ ಕ್ವೆಶನ್ಸ್ಗಳನ್ನು ಏನು ಮಾಡಬೇಕಂದ್ರೆ, ನೀವು ಮೊಟ್ಟ ಮೊದಲು ನೀವು ಆನ್ಸರ್ ಶೀಟಲ್ಲಿ ಬರೀಬೇಕಾಗತ್ತೆ. ಹೌದಾ? ಹಾಗಾದರೆ ನೀವು 3 ಸ್ಟೆಪ್ಪನ್ನು ಮಾಡ್ಕೊಳ್ಬೇಕಿಲ್ಲಿ. 1, 2, 3. ಇಲ್ಲಿ ಮುಖ್ಯವಾಗಿ ಈ ಫಸ್ಟ್ ಸ್ಟೆಪ್ಪಲ್ಲಿ ಯಾವುದು ಇಂಪಾರ್ಟೆನ್ಸ್, ನಿಮಗೆ ಅತ್ಯಂತ ಸಂಪೂರ್ಣವಾಗಿ ಬರುವಂಥ ಆನ್ಸರ್ಸ್ಗಳನ್ನು ಬರೀಬೇಕಾಗತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಅದಕ್ಕಿಂತ ಸ್ವಲ್ಪ ನಿಮಗೆ ಗೊತ್ತಿರುವಂಥದ್ದು, ಸ್ವಲ್ಪ 100%ಗೆ 85% ಕ್ವೆಶನ್ಗೆ ಆನ್ಸರ್ ಗೊತ್ತಿರುವಂತಹ ಕ್ವೆಶನ್ಸ್ ಆನ್ಸರನ್ನು ಇಲ್ಲಿ ಬರೀಬೇಕಾಗತ್ತೆ. ಹಾಗೆ ಕೊನೆಗೆ ಯಾವುದನ್ನು ಇಟ್ಕೊಳ್ಬೇಕು ಅಂದರೆ, ನೀವು ನಿಮಗೆ ಅರ್ಧಕ್ಕೆ ಆ ಒಂದು ಕ್ವೆಶನ್ಗೆ ಅರ್ಧ ಆನ್ಸರ್ ಮಾತ್ರ ಗೊತ್ತಿರುವಂತಹ ಪ್ರಶ್ನೆಗಳನ್ನು ನೀವು ಲಾಸ್ಟ್ಗೆ ಬರೀಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಇದು ಆನ್ಸರ್ ಶೀಟಲ್ಲಿ ಬರೆಯುವಂಥ ಒಂದು ಕೆಪ್ಯಾಸಿಟಿ ಇರಬೇಕು ನಿಮ್ಮ ಹತ್ತಿರ. ನೀವು ಮೊಟ್ಟ ಮೊದಲು ಕ್ವೆಶನ್ ಪೇಪರನ್ನು ಓದ್ಕೊಳ್ಬೇಕಾಗುತ್ತೆ. ಓಕೆ, ಓದ್ಕೊಂಡು ಅದರಲ್ಲಿ ನೀವು ಟ್ಯಾಲಿ ಮಾಡ್ಕೊಳ್ಬೇಕು, ಯಾವುದು ಪರ್ಫೆಕ್ಟ್ ಬರುತ್ತೆ ಈ ರೀತಿಯಲ್ಲಿ ಡಿವೈಡ್ ಮಾಡ್ಕೊಳ್ಳಿ. ಓಕೆ, ಹಾಗಾದರೆ ಇವಾಗ ಎಲ್ಲ ಕ್ವೆಶನ್ ಪೇಪರ್ ಓದಿದ್ದೀರಾ, 15 ನಿಮಿಷ ಆಯಿತು ಇವಾಗ. ಹಾಗಾದರೆ ನಿಮಗೆ ಆನ್ಸರ್ ಶೀಟೆಲ್ಲ ಕೊಡ್ತಾರೆ, ಆಗ ನೀವು ಪ್ರಾರಂಭ ಮಾಡಬೇಕಾಗತ್ತೆ ಏನು ಆನ್ಸರ್ ಬರೀಲಿಕ್ಕೆ. ಇವಾಗ ಏನು ಮಾಡಬೇಕು ಅಂದರೆ ನೋಡಿ, ನೀವು ಮೊಟ್ಟ ಮೊದಲು ನಿಮಗೆ ಆನ್ಸರ್ ಶೀಟ್ ಕೊಟ್ಟಿರ್ತಾರೆ. ಆ ಆನ್ಸರ್ ಶೀಟಲ್ಲಿ ಕೊಟ್ಟಂತಹ ಸಂದರ್ಭದಲ್ಲಿ ನೀವು ಮೊಟ್ಟ ಮೊದಲು ಇಲ್ಲಿ ಏನು ಮಾಡಬೇಕು, ಮಾರ್ಜಿನನ್ನು ಹಾಕ್ಕೊಳ್ಬೇಕು. ಪ್ರತಿಯೊಂದು ಆನ್ಸರ್ ಶೀಟಿಗೆ ಏನು ಮಾಡ್ಕೊಳ್ಬೇಕು, ನೀವು ಮಾರ್ಜಿನನ್ನು ಹಾಕ್ಕೊಳ್ಬೇಕಾಗತ್ತೆ. ಓಕೆ, ಈ ರೀತಿಯಲ್ಲಿ ಮಾರ್ಜಿನ್ ಹಾಕ್ಕೊಳ್ಬೇಕು. ಮೊಟ್ಟ ಮೊದಲು ನಿಮ್ಮ ನೇಮ್ ಮತ್ತು ರೋಲ್ ನಂಬರ್ ಪ್ರತಿಯೊಂದು ಮೆನ್ಷನ್ ಮಾಡಿದ ಮೇಲೆ ಈ ರೀತಿ ಮಾರ್ಜಿನನ್ನು ಹಾಕ್ಕೊಳ್ಳ್ರಿ. ಹಾಗೆ ನೀವು ಕ್ವೆಶನ್ ಪೇಪರನ್ನು ಓದಿರ್ತೀರ, ಓದಿದಂತಹ ಸಮಯದಲ್ಲಿ ಮೊಟ್ಟ ಮೊದಲ ಒಂದು ಕ್ವೆಶನ್ ಪರ್ಫೆಕ್ಟಾಗಿ ಬರುವುದನ್ನು ನಾವು ನೋಡ್ಕೊಳ್ಬೇಕು. ಯಾವ ನಂಬರ್ ಇರುತ್ತೆ ಆ ಪ್ರಶ್ನೆ, ಯಾವ ನಂಬರ್ ಇರುತ್ತೆ, ಹೌದಾ, ಆ ನಂಬರನ್ನು ನೀವು ಹಾಕಬೇಕಾಗತ್ತೆ ಕರೆಕ್ಟಾಗಿ. ನೋಡಿ, ಇಲ್ಲಿ 2 ಲೈನ್ ಇರ್ತದೆ, ನೇಮ್ ಮೇನ್ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಬೇಕು. ನೀವು ಯಾವಾಗಲೂ ನೀವು ಇಲ್ಲಿ ಮೇನ್ ಇಂಪಾರ್ಟೆಂಟಾಗಿ ಸಬ್ ಪಾಯಿಂಟ್, ಇವಾಗ 34, ಹಾಗಾದರೆ ಫಾರ್ ಎಕ್ಸಾಂಪಲ್ ಎರಡನೇ ಕ್ವೆಶನ್, ನಿಮಗೆ ಎರಡನೇ ಕ್ವೆಶನ್ನು ತುಂಬ ಪರ್ಫೆಕ್ಟಾಗಿ ಬರ್ತಾ ಇರ್ತದೆ, ಮೇನ್ ಕ್ವೆಶನ್, ಈ ಮೇನ್ ಕ್ವೆಶನನ್ನು ಇಲ್ಲಿ ಹಾಕಬೇಕು. ಹೌದಾ? ಮೇನ್ ಕ್ವೆಶನನ್ನು ಹಾಕಿದ ಮೇಲೆ ಈ ರೀತಿಯಲ್ಲಿ ಬರೆದಂಥ ಸಮಯದಲ್ಲಿ ನಿಮಗೆ ಪಾಯಿಂಟ್ ಬೈ ಪಾಯಿಂಟ್ ಇರ್ತವೆ, ಆಗ ಪಾಯಿಂಟ್ಗಳನ್ನು ಒಳಗಡೆ ಹಾಕಬೇಕಾಗುತ್ತೆ ನೀವು. ಓಕೆ, 1, 2, 3, 4, 5, 6 ಈ ರೀತಿಯಲ್ಲಿ ನೀವು ಒಂದು ಸೆಕೆಂಡ್ ಕ್ವೆಶನನ್ನು ಬರೀತೀರ, ಅದಕ್ಕೆ ಪರ್ಫೆಕ್ಟಾಗಿ ಆನ್ಸರ್ ಕೂಡ ಬರೀತೀರ. ಬರೆದ ಮೇಲೆ ನೀವೇನು ಮಾಡಬೇಕು, ಎಲ್ಲ ಆ ಪ್ರಶ್ನೆಗೆ ಬಂದಂತಹ ಉತ್ತರ ಪ್ರತಿಯೊಂದು ಬರೆದ ಮೇಲೆ ನೀವು ಅದಕ್ಕೆ ಮಿಡಲ್ಲಾಗಿ ಒಂದು ಮಾರ್ಜಿನನ್ನು ಹಾಕಬೇಕು.
ಓಕೆ, ಮಾರ್ಜಿನನ್ನು ಹಾಕಬೇಕು. ನೆಕ್ಸ್ಟು ನೀವು ಕ್ವಶನ್ ಪೇಪರಲ್ಲಿ ಓದ್ತೀರಾ, ಅದರಲ್ಲಿ ಮತ್ತೆ ಪರ್ಫೆಕ್ಟ್ ಬರುವಂಥ ಪ್ರಶ್ನೆ ಯಾವುದು, ಐದನೇ ಪ್ರಶ್ನೆ ಅಂತ ತಿಳ್ಕೊಳ್ಳೋಣ. ನಿಮಗೆ ಸಿರಿಯಲ್ಲಾಗಿ ಪರ್ಫೆಕ್ಟ್ ಬರ್ತಾಯಿದ್ರು ಸಿರಿಯಲ್ಲಾಗಿ ಬರೆಯುವಂಥದ್ದು, ಒಟ್ಟು ನಿಮಗೆ ಪರ್ಫೆಕ್ಟಾಗಿ ಬರಬೇಕು. ಓಕೆ, ಇಲ್ಲಿ ಐದನೇ ಪ್ರಶ್ನೆ ನೀವು ಹಾಕಿದ್ದೀರಾ. ಇಲ್ಲಿ ನೋಡಿ, ಇನ್ನೊಂದು ಪಾಯಿಂಟ್ ಹೇಳ್ತೇನೆ ನಿಮಗೆ. ಇವಾಗ ಎರಡನೇ ಕ್ವಶನ್ ಬರೀಬೇಕಾದ್ರೆ ನಿಮಗೆ ಇದು ಪರ್ಫೆಕ್ಟಾಗಿ ಬರುತ್ತೆ. ಬರೀಬೇಕಾದ್ರೆ ಮೊಟ್ಟ ಮೊದಲು ಎರಡು ಲೈನು ಸ್ಟಾರ್ಟಿಂಗ್ ಆ್ಯಂಡ್ ಲಾಸ್ಟ್ ಲೈನ್ಗಳನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಆ ಪ್ರಶ್ನೆಗೆ ರಿಲೇಟೆಡ್ ಆಗಿರುವಂತಹ ಆನ್ಸರನ್ನೇ ನೀವು ಬರೀಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಯಾಕಂದರೆ ಅಡ್ಮಿಷನ್ ಮಾಡೋರು ಸರಿಯಾದ ರೀತಿಯಲ್ಲಿ ಫಸ್ಟ್ ಪೇಜನ್ನು ಸರಿಯಾದ ರೀತಿಯಲ್ಲಿ ನೋಡ್ತಾರೆ. ಆ ಫಸ್ಟ್ ಪೇಜಲ್ಲಿ ನೋಡಿದ ತಕ್ಷಣ ಈ ವಿದ್ಯಾರ್ಥಿ ಹೀಗೆ ಬರೀತಾನೆ, ಹೀಗೆ ಬರೀತಾನೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ ಅವರು ಮುಂದಿನ ಎಲ್ಲ ಪ್ರಶ್ನೆಗಳನ್ನು ಅವರು ಸೈನ್ ಮಾಡ್ತಾ ಹೋಗ್ತಾರೆ, ಯಾಕಂದ್ರೆ ಚೆಕ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಫಸ್ಟ್ ಪೇಪರ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಹಾಗಾದರೆ ನೀವು ಫಸ್ಟ್ ಲೈನ್ ಆ್ಯಂಡ್ ಲಾಸ್ಟ್ ಲೈನ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಸರಿಯಾದ ರೀತಿಯಲ್ಲಿ ಬರೀಬೇಕು. ಮಿಡಲ್ ಕೂಡ ನೀವು ಫಸ್ಟ್ ಪೇಜಲ್ಲಿ ಸರಿಯಾದ ರೀತಿಯಲ್ಲಿ ಬರೀಲೇಬೇಕಾಗುತ್ತೆ. ಕೊನೆಗೆ ನೀವು ಆ ರೀತಿ ಮಾಡಿದರೆ ನಡೀತದೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಪೇಜಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಹಾಗಾಗಿ ಈ ರೀತಿಯಲ್ಲಿ ಬರೀಬೇಕಾಗುತ್ತೆ. ಇವಾಗ ಸಬ್ ಪಾಯಿಂಟ್ ಈ ರೀತಿಯಲ್ಲಿ ಹಾಕಬೇಕು. ಮೇನ್ ಕ್ವಶನ್ ನಂಬರ್ಗಳನ್ನು ಇದರಲ್ಲಿ ಹಾಕಿ ಸಬ್ ಪಾಯಿಂಟ್ಗಳನ್ನು ಇದರಲ್ಲಿ ಹಾಕಬೇಕಾಗುತ್ತೆ. ನೆನ್ಪಿಟ್ಕೊಳ್ಬೇಕು. ಈ ರೀತಿಯಲ್ಲಿ ನೀವು ಪ್ರತಿಯೊಂದನ್ನು ಬರಿತಾ ಹೋಗಿಬಿಟ್ರೆ ಆಟೋಮೆಟಿಕಲಿ ನೀವು ಒಳ್ಳೆಯ ಮಾರ್ಕ್ಸ್ಗಳನ್ನು ತಗೊಳ್ತೀರಾ. ಓಕೆ, ಮೇನ್ ಇನ್ನೊಂದು ಹೇಳ್ತೇನೆ ನಿಮಗೆ ಕಿವಿ ಮಾತು ಅಂದರೆ, ನೀವು ಬೋರ್ಡ್ ಎಕ್ಸಾಮಲ್ಲಿ ಪರೀಕ್ಷೆಯನ್ನು ಬರೀಬೇಕಾದ್ರೆ ಯಾವುದೇ ರೀತಿ ನೀವು ಜಾಸ್ತಿ ನೀವು ಪ್ಯಾರಾಗ್ರಾಫ್ ರೀತಿಯಲ್ಲಿ ಬರೆಯುವುದಕ್ಕಿಂತ ನೀವು ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಬರೆಯೋದ್ರಿಂದ ಒಳ್ಳೆಯ ಅಂಕಗಳನ್ನು ಪಡೆದುಕೊಳ್ಬೋದು. ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಇರೋದು, ಓಕೆ, ಮೊಟ್ಟ ಮೊದಲು ನೀವು ಕ್ವಶನ್ ಪೇಪರನ್ನು ಸರಿಯಾದ ರೀತಿಯಲ್ಲಿ ಓದ್ಕೊಳ್ಳಿ, ಅದರಲ್ಲಿ ಮೂರು ಭಾಗದ ರೀತಿಯಲ್ಲಿ ಮಾಡಿಕೊಳ್ಳಿ ಕ್ವಶನ್ಸ್ಗಳನ್ನು. ಹಾಗೆ ನೆಕ್ಸ್ಟ್ ನೀವು ಆನ್ಸರ್ ಸೀಟಲ್ಲಿ ಸರಿಯಾದ ರೀತಿಯಲ್ಲಿ ಮಾರ್ಜಿನ್ ಸಮೇತ ಮತ್ತು ಅಂಡರ್ಲೈನ್ ಕೂಡ ಹಾಕಬೇಕು. ನೀವು ಒಂದು ಕ್ವಶನನ್ನು ಬರಿಬೇಕಾದ್ರೆ ಆನ್ಸರಲ್ಲಿ ಬರುವಂತಹ ಮೇನ್ ಪಾಯಿಂಟ್ಸ್ಗಳನ್ನು ಅಂಡರ್ಲೈನ್ ಮಾಡ್ತಾ ನೀವು ಬರಿಬೇಕಾಗುತ್ತೆ. ಬರೀದಂತಹ ಸಮಯದಲ್ಲಿ ಅವರು ಅಲ್ವಿಷನ್ ಮಾಡೋರು ಫೈಂಡ್ ಔಟ್ ಆಗಿಬಿಡುತ್ತದೆ ನೀವು ಅಂಡರ್ಲೈನ್ ಮೇನ್ ಪಾಯಿಂಟ್ಸ್ಗಳು. ಹಾಗೆ ಸರಿಯಾದ ರೀತಿಯಲ್ಲಿ ನಿಮಗೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ, ನಿಮ್ಮ ರಿಸಲ್ಟ್ ಕೂಡ ಒಳ್ಳೆಯ ರೀತಿಯಲ್ಲಿ ಆಗ್ತದೆ. ಓಕೆ, ಇದು ಮೇನ್ ಇಂಪಾರ್ಟೆಂಟು. ಇಷ್ಟೆಲ್ಲ ನೀವು ಆನ್ಸರ್ ಸೀಟ್ ಬರೆದಾಯ್ತು. ಬರ್ದಾದ ನಂತರ ಕೊನೆಗೆ ನೀವು ಮತ್ತೆ ಇನ್ನೊಂದು ಸಾರಿ ನಿಮ್ಮ ಆನ್ಸರ್ ಸೀಟನ್ನು ಏನು ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಸರಿಯಾದ ರೀತಿಯಲ್ಲಿ ಎಲ್ಲಿಯಾದರೂ ತಪ್ಪು ಮಾಡಿದ್ದೀರಾ, ಯಾವುದಾದ್ರೂ ಕ್ವಶನ್ ನಂಬರ್ ತಪ್ಪು ಹಾಕಿದ್ದೀರಾ, ಏನೋ ಸ್ಕ್ರ್ಯಾಚ್ ಗ್ರೀಚ್ ಯಾವುದೂ ಕೂಡ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಪ್ರತಿಯೊಂದು ಕ್ವಶನ್ಸನ್ನು ನೀವು ಅಟೆಂಪ್ಟ್ ಮಾಡಿ. ಕೊನೆಗೆ ಬರದೇ ಇರುವಂತಹ ಕ್ವಶನ್ಸ್ಗಳನ್ನು ಲಾಸ್ಟಿಗೆ ಇಟ್ಟಿರ್ತೀರ, ಅವು ಅದಕ್ಕೆ ರಿಲೇಟೆಡ್ ಇರುವಂತಹ ನಿಮಗೆ ಎಷ್ಟು ಅನಿಸ್ತದೆ ಅಷ್ಟಾದರೂ ನೀವು ಬರೆದು ಬಂದರೆ ನಿಮಗೆ ಒಂದು ಮಾರ್ಕ್ಸ್ ಅಥವಾ ಅರ್ಧ ಮಾರ್ಕ್ಸ್ ಆದರೂ ಸಿಗುತ್ತೆ. ಹಾಗಾಗಿ ಯಾವ ಕ್ವಶನ್ಸ್ಗಳನ್ನು ಬಿಡಬೇಡಿ, ಪರ್ಫೆಕ್ಟಾಗಿ ನೀವು ಬರೆದುಕೊಂಡು ಬನ್ನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.